ಪ್ರತಿಪಕ್ಷ ನಾಯಕ ಸ್ಥಾನ ವಿಚಾರವಾಗಿ ಖುದ್ದು ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ಬಳಿ ಪ್ರತ್ಯೇಕ ಚರ್ಚೆ ನಡೆಸಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ನನಗೆ ಯಾವುದೇ ವೈರತ್ವ ಇಲ್ಲ ಅಂತ ಹೇಳಿದ್ರು. ಬಳಿಕ ನನ್ನನ್ನ ದೂರ ಇಟ್ಟು ಪಕ್ಷ ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಮಾಜಿ ಸಿಎಂಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ. ಬಳಿಕ ನಿನ್ನೆ ನಡೆದ ಸಿಎಲ್ಪಿ ಸಭೆಗೆ ಗೈರು ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ನಾನು ದೆಹಲಿಯಲ್ಲಿದ್ದೆ ಹಾಗಾಗಿ ಸಭೆಗೆ ಬಂದಿರಲಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವಿಬ್ರು ಚೆನ್ನಾಗಿದ್ರೆ ಕಾಂಗ್ರೆಸ್ ಬಲಿಷ್ಠವಾಗುತ್ತೆ, ನಾವಿಬ್ರು ಚೆನ್ನಾಗಿಲ್ಲದೆ ಇದ್ರೆ ಗುಂಪುಗಾರಿಕೆ ಆಗ್ತದೆ ಅನ್ನುವಂಥ ಅಭಿಪ್ರಾಯಕ್ಕೆ ಅವರುಗಳು ಬಂದಂಗಿದೆ. ಹಾಗಾಗಿ ಏನೋ ಒಂದು ಷಡ್ಯಂತ್ರ ಇಲ್ಲಿ ನಡೀತಾ ಇದೆ ಅಂತೇಳಿ ನನಗನ್ಸುತ್ತೆ. ಇಲ್ಲಿ ಅನೇಕ ಜನ ಸ್ಪೆಕ್ಯುಲೇಟ್ ಮಾಡಿದ್ದಾರೆ, ಏನು PCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ಮಾಜಿ ಸಚಿವರು ನಮ್ಮ ಮುಖಂಡರು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನು ನೋಡೋದಕ್ಕೆ ಹೋಗಿದ್ದೆ. ಅವರನ್ನು ಭೇಟಿ ಮಾಡಿದೆ, ಅವರ ಆಸ್ಪತ್ರೆಯಲ್ಲಿ ಅವರನ್ನು ಭೇಟಿ ಮಾಡಿದೆ. ನ್ಯಾಯಯುತವಾಗಿ ಏನು ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಅವರನ್ನು ವಿಚಾರಣೆ ಮಾಡ್ತಿದ್ದಾರೆ, ಅದರಲ್ಲಿ ನ್ಯಾಯಯುತವಾಗಿ ಅವರಿಗೆ ಅವರು ನನ್ನ ಹತ್ರ ಮಾತಾಡಿದ್ದು, ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾವ ಕಳ್ಳತನ ಮಾಡಿಲ್ಲ. ನಿಜ ಕೆಲವು ಅಕೌಂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೆಲವು ತಪ್ಪುಗಳಾಗಿರ್ಬೋದು, ಅದನ್ನು ನಾನು ಕಾನೂನಿನ ಪ್ರಕಾರ ಹೋರಾಟ ಮಾಡ್ತೇನೆ. ನನಗೆ ವಿಶ್ವಾಸ ಇದೆ ನಾನು ಇದರಲ್ಲಿ ಗೆದ್ದು ಬರ್ತೇನೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಮುಂದಿನ ಭವಿಷ್ಯದಲ್ಲಿ ರಾಜಕಾರಣ ಹೇಗಾಗ್ತಾ ಇದೆ ದೇಶದಲ್ಲಿ, ಕರ್ನಾಟಕದಲ್ಲೂ ಕೂಡ ಪಕ್ಷವನ್ನು ಬಲಪಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಆಡಿದರು. ಪ್ರವಾಹದ ವಿಚಾರದಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲಾಗಿದೆ. ಅವರೇನೇ ಹೇಳ್ಕೋಬೋದು, ಅವ್ರು ಸಮರ್ಥನೆ ಮಾಡ್ಕೊಳ್ತಾರೆ. ನ್ಯಾಚುರಲಿ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರೆ, ರೆವಿನ್ಯೂ ಮಿನಿಸ್ಟರ್ ಮಾಡ್ತಾರೆ, ಆ ಭಾಗದ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಈಗ ಕಾರಜೋಳ ಅವರಿದ್ದಾರೆ, ಮತ್ತು ಹಿರಿಯರಾದಂಥ ಜಗದೀಶ್ ಶೆಟ್ಟರ್ ಇದ್ದಾರೆ, ಬೊಮ್ಮಾಯಿ ಅವರಿದ್ದಾರೆ, ಅವರೆಲ್ಲ ಸಮರ್ಥನೆ ಮಾಡ್ಕೊಳ್ತಾರೆ. ಪ್ರಧಾನಮಂತ್ರಿಗಳಂತೂ ಬಿಡಿ, ಅವ್ರು ಬರಲೇ ಇಲ್ಲ ಇಲ್ಲಿ. ಅಮಿತ್ ಶಾ ಅವರು ಬಂದರು, ಫೈನಾನ್ಸ್ ಮಿನಿಸ್ಟರ್ ಬಂದರು, ಒಂದು ಬಿಡುಗಾಸ್ಕೊಡಲಿಲ್ಲ. ಏನು ನಾವು ಏನು ನಮ್ಮಲ್ಲಿ ಈ ರೀತಿ ಕರ್ನಾಟಕವನ್ನು ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದರೆ, ಕರ್ನಾಟಕ ಈಸ್ ಅ ಪ್ರೋಗ್ರೆಸಿವ್ ಸ್ಟೇಟ್, ನಾವು ಕೂಡ ಟ್ಯಾಕ್ಸ್ ಕಟ್ತೀವಿ, ಸಾಕಷ್ಟು ಟ್ಯಾಕ್ಸು ಕರ್ನಾಟಕದಿಂದ ಹೋಗುತ್ತೆ,